ಚಿಲ್ಡ್ರನ್, ಪಾಠ 4, ರಿವಿಷನ್. ನೆಕ್ಸ್ಟ್ ಪ್ರಶ್ನೆಗಳು. ಬಟ್ಟೆ ಹೊಲಿಯುವ ಯಂತ್ರವನ್ನು ಯಾರು ಕಂಡುಹಿಡಿದರು? ಉತ್ತರ: ಬಟ್ಟೆ ಹೊಲಿಯುವ ಯಂತ್ರವನ್ನು ಎಲಿಸ್ ಓ ಕಂಡುಹಿಡಿದರು. ಬಟ್ಟೆ ಹೊಲಿಯುವ ಯಂತ್ರವನ್ನು ಎಲಿಸ್ ಓ ಕಂಡುಹಿಡಿದರು. ಎಲಿಸ್ ಓ ಮಲಗಿದಾಗ ಏನು ಕಂಡನು? ಎಲಿಸ್ ಓ ಮಲಗಿದಾಗ ಕನಸು ಕಂಡನು. ಇದು ಬಿಟ್ಟ ಸ್ಥಳ. ಸೂಜಿಯ ತುದಿಗೆ ಡ್ಯಾಶ್ ಸೇರಿಸುವುದು ಹೇಗೆ ಎಂಬುದು ತಿಳಿಯಲಿಲ್ಲ. ಸೂಜಿಯ ತುದಿಗೆ ದಾರ ಸೇರಿಸುವುದು ಹೇಗೆ ಎಂಬುದು ತಿಳಿಯಲಿಲ್ಲ. ಇದು ಡ್ಯಾಶ್ ಉತ್ತರ ದಾರ. ಸೊ ಒಂದು ರಾತ್ರಿ ಅವನು ಕನಸೊಂದನ್ನು ಕಂಡನು. ಅಡವಿಯ ಜನರು ತಮ್ಮ ಭರ್ಜಿಯನ್ನು ಬೀಸುತ್ತಿದ್ದರು. ಆ ಭರ್ಜಿಯ ಹಿಂದಿನ ತುದಿಯಲ್ಲಿ ಒಂದು ರಂಧ್ರವಿತ್ತು. ಆ ರಂಧ್ರಕ್ಕೆ ತೊಗಟೆಯ ದಾರವನ್ನು ಪೋಣಿಸಲಾಗಿತ್ತು. ಆ ರಂಧ್ರದಲ್ಲಿ ಪೋಣಿಸಿದ್ದ ದಾರವನ್ನು ಕಂಡನು. ಕೂಡಲೇ ಅವನಿಗೆ ಎಚ್ಚರವಾಯಿತು. ನೇರವಾಗಿ ತನ್ನ ಪ್ರಯೋಗಶಾಲೆಗೆ ಹೋದನು. ತಾನು ಕನಸಿನಲ್ಲಿ ಕಂಡಂತೆ ಸೂಜಿಯ ಚೂಪಾದ ತುದಿಗೆ ಒಂದು ತೂತು ಹಾಕಿದನು. ಅದಕ್ಕೆ ದಾರ ಪೋಣಿಸಿ ಹೊಲಿಯಲು ತೊಡಗಿದನು. ಆ ಪ್ರಯತ್ನದ ಫಲವಾಗಿ ಬಟ್ಟೆಯ ಮೇಲೆ ಹೊಲಿಗೆ ಬೀಳಲಾರಂಭಿಸಿತು. ಒಂದು ರಾತ್ರಿ ಅವನು ಕನಸೊಂದನ್ನು ಕಂಡನು. ಅಡವಿಯ ಜನರು ತಮ್ಮ ಭರ್ಜಿಯನ್ನು ಬೀಸುತ್ತಿದ್ದರು. ಆ ಭರ್ಜಿಯ ಹಿಂದಿನ ತುದಿಯಲ್ಲಿ ಒಂದು ರಂಧ್ರವಿತ್ತು. ಆ ರಂಧ್ರಕ್ಕೆ ತೊಗಟೆಯ ದಾರವನ್ನು ಪೋಣಿಸಲಾಗಿತ್ತು. ಆ ರಂಧ್ರದಲ್ಲಿ ಪೋಣಿಸಿದ್ದ ದಾರವನ್ನು ಕಂಡನು. ಕೂಡಲೇ ಅವನಿಗೆ ಎಚ್ಚರವಾಯಿತು. ನೇರವಾಗಿ ತನ್ನ ಪ್ರಯೋಗಶಾಲೆಗೆ ಹೋದನು. ತಾನು ಕನಸಿನಲ್ಲಿ ಕಂಡಂತೆ ಸೂಜಿಯ ಚೂಪಾದ ತುದಿಗೆ ಒಂದು ತೂತು ಹಾಕಿದನು. ಅದಕ್ಕೆ ದಾರ ಪೋಣಿಸಿ ಹೊಲಿಯಲು ತೊಡಗಿದನು. ಆ ಪ್ರಯತ್ನದ ಫಲವಾಗಿ ಬಟ್ಟೆಯ ಮೇಲೆ ಹೊಲಿಗೆ ಬೀಳಲಾರಂಭಿಸಿತು. ಕಠಿಣ ಪದಗಳು ಅಡವಿ, ಭರ್ಜಿ, ರಂಧ್ರ, ತೊಗಟೆ, ಪೋಣಿಸು, ಎಚ್ಚರವಾಯಿತು, ಪ್ರಯೋಗಶಾಲೆ, ತೊಡಗಿಸು. ಅಡವಿ, ಭರ್ಜಿ, ರಂಧ್ರ, ತೊಗಟೆ, ಪೋಣಿಸು, ಎಚ್ಚರವಾಯಿತು, ಪ್ರಯೋಗಶಾಲೆ, ತೊಡಗಿಸು. ಓಕೆ, ನೆಕ್ಸ್ಟ್ ಪ್ರಶ್ನೆ. ಅಡವಿಯ ಜನರು ಭರ್ಜಿಯನ್ನು ಬೀಸುತ್ತಿದ್ದರು. ಸೊ ಇದು ಸೆಕೆಂಡ್ ಫಿಲ್ಲಿಂಗ್ ದ ಬ್ಲಾಂಕ್ಸ್. ಆ ರಂಧ್ರಕ್ಕೆ ಡ್ಯಾಶ್ ದಾರವನ್ನು ಪೋಣಿಸಲಾಗಿತ್ತು. ಡ್ಯಾಶ್ ತೊಗಟೆಯ ದಾರವನ್ನು ಪೋಣಿಸಲಾಗಿತ್ತು. ಎಲಿಸೋವನ ಶ್ರಮ ಮತ್ತು ಬುದ್ಧಿಯ ಫಲವೇ ಯಂತ್ರದ ಸೂಜಿ. ಅದಕ್ಕಾಗಿ ನಾವು ಆತನ ಉಪಕಾರ ನೆನೆಯಬೇಕು. ಎಲಿಸ್ಸನ ಹೆಸರು ಇಂದು ಕೇಳಿ ಬರುತ್ತಿಲ್ಲ. ಆದರೂ ಆತ ಕಂಡುಹಿಡಿದ ಸೂಜಿಯು ನಮ್ಮೆಲ್ಲರ ಸೇವೆ ಮಾಡುತ್ತಿದೆ. ನೋಡಿ ಮಕ್ಕಳೇ, ನಾವು
ಇಲ್ಲದೆ ಹೋದರೂ ನಾವು ಮಾಡಿದ ಒಳ್ಳೆಯ ಕಾರ್ಯ ಉಪಯೋಗಕ್ಕೆ ಬರುವುದು ಎಂದರು. ಅಷ್ಟರಲ್ಲಿ ಅಮ್ಮ ಎಲ್ಲರನ್ನೂ ಊಟಕ್ಕೆ ಕರೆದಳು. ಮಕ್ಕಳು ಎಲಿಸ್ ಓವನನ್ನು ನೆನೆಯುತ್ತಾ ಖುಷಿಯಿಂದ ಊಟಕ್ಕೆ ಕುಳಿತರು. ಎಲಿಸ್ ಓವನ ಶ್ರಮ ಮತ್ತು ಬುದ್ಧಿಯ ಫಲವೇ ಯಂತ್ರದ ಸೂಜಿ. ಅದಕ್ಕಾಗಿ ನಾವು ಆತನ ಉಪಕಾರ ನೆನೆಯಬೇಕು. ಎಲಿಸನ ಹೆಸರು ಇಂದು ಕೇಳಿ ಬರುತ್ತಿಲ್ಲ, ಆದರೂ ಆತ ಕಂಡುಹಿಡಿದ ಸೂಜಿಯು ನಮ್ಮೆಲ್ಲರ ಸೇವೆ ಮಾಡುತ್ತಿದೆ. ನೋಡಿ ಮಕ್ಕಳೇ, ನಾವು ಇಲ್ಲದೆ ಹೋದರೂ ನಾವು ಮಾಡಿದ ಒಳ್ಳೆಯ ಕಾರ್ಯ ಉಪಯೋಗಕ್ಕೆ ಬರುವುದು ಎಂದರು. ಅಷ್ಟರಲ್ಲಿ ಅಮ್ಮ ಎಲ್ಲರನ್ನೂ ಊಟಕ್ಕೆ ಕರೆದಳು. ಮಕ್ಕಳು ಎಲಿಸ್ ಓವನನ್ನು ನೆನೆಯುತ್ತಾ ಖುಷಿಯಿಂದ ಊಟಕ್ಕೆ ಕುಳಿತರು. ಕಠಿಣ ಪದಗಳು ಶ್ರಮ, ಬುದ್ಧಿ, ಉಪಕಾರ, ನೆನೆಯುವುದು, ಸೇವೆ, ಉಪಯೋಗ, ಒಳ್ಳೆಯ ಕಾರ್ಯ, ಖುಷಿಯಿಂದ. ಕಠಿಣ ಪದಗಳು ಶ್ರಮ, ಬುದ್ಧಿ, ಉಪಕಾರ, ನೆನೆಯುವುದು, ಸೇವೆ, ಉಪಯೋಗ, ಒಳ್ಳೆಯ ಕಾರ್ಯ, ಖುಷಿಯಿಂದ. ಪ್ರಶ್ನೆ: ಎಲಿಸ್ ಓವನ ಶ್ರಮ ಮತ್ತು ಬುದ್ಧಿಯ ಫಲವೇ ಡ್ಯಾಶ್. ಎಲಿಸ್ ಓವನ ಶ್ರಮ ಮತ್ತು ಬುದ್ಧಿಯ ಫಲವೇ ಡ್ಯಾಶ್. ಆನ್ಸರ್: ಯಂತ್ರದ ಸೂಜಿ. ಯಂತ್ರದ ಸೂಜಿ. ಓಕೆ ಚಿಲ್ಡ್ರನ್, ಈಗ ನಾನು ನಿಮಗೆ ಲೆಸನ್ ನಂಬರ್ 4 ಸೂಜಿಯ ಕತೆ, ಪದಗಳ ಅರ್ಥಗಳನ್ನು ಕಲಿಬೇಕು. ಪದಗಳ ಅರ್ಥ: ಅಳತೆ, ಪ್ರಮಾಣ, ಪರಿಮಿತಿ. ಶ್ರಮ, ದಣಿವು, ಅಡವಿ, ಕಾಡು. ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿ. ಅಭ್ಯಾಸ: ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿ. ಮಕ್ಕಳನ್ನು ಯಾವ ಪ್ರಶ್ನೆ ಕಾಡಿತು? ಮಕ್ಕಳನ್ನು ಯಾವ ಪ್ರಶ್ನೆ ಕಾಡಿತು? ಮಕ್ಕಳನ್ನು ಅಗಲವಾದ ಈ ಬಟ್ಟೆ ಹೇಗೆ ಅಂಗಿ ಮತ್ತು ಲಂಗಗಳಾಗುತ್ತವೆ ಎಂಬ ಪ್ರಶ್ನೆ ಮಕ್ಕಳನ್ನು ಕಾಡಿತು. ಉತ್ತರ: ಮಕ್ಕಳನ್ನು ಯಾವ ಪ್ರಶ್ನೆ ಕಾಡಿತು? ಅಗಲವಾದ ಈ ಬಟ್ಟೆ ಹೇಗೆ ಅಂಗಿ ಮತ್ತು ಲಂಗಗಳಾಗುತ್ತವೆ ಎಂಬ ಪ್ರಶ್ನೆ ಮಕ್ಕಳನ್ನು ಕಾಡಿತು. ಎರಡನೇ ಪ್ರಶ್ನೆ: ಹೊಲಿಯುವ ಯಂತ್ರಕ್ಕೆ ಮುಖ್ಯವಾದ ಸಾಧನ ಯಾವುದು? ಹೊಲಿಯುವ ಯಂತ್ರಕ್ಕೆ ಮುಖ್ಯವಾದ ಸಾಧನ ಸೂಜಿ. ಅಡವಿಯ ಜನರು ಏನನ್ನು ಬೀಸುತ್ತಿದ್ದರು? ಮೂರನೇ ಪ್ರಶ್ನೆ: ಅಡವಿಯ ಜನರು ಏನನ್ನು ಬೀಸುತ್ತಿದ್ದರು? ಉತ್ತರ: ಅಡವಿಯ ಜನರು ಬರ್ಜಿಯನ್ನು ಬೀಸುತ್ತಿದ್ದರು. ಅಡವಿಯ ಜನರು ಬರ್ಜಿಯನ್ನು ಬೀಸುತ್ತಿದ್ದರು. ಓಕೆ, ಅದು ಅ. ಎರಡನೇದು ಅ: ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ತಂದೆಯೊಡನೆ ಮಕ್ಕಳು ಎಲ್ಲಿಗೆ ಹೋದರು? ಮೊಟ್ಟೆಯನ್ನು ಹೊಲಿಸಲು ಅಂಗಡಿಗೆ ಹೋದರು. ಬಟ್ಟೆಯನ್ನು ಹೊಲಿಸಲು ಅಂಗಡಿಗೆ ಹೋದರು. ಎರಡನೇ ಪ್ರಶ್ನೆ: ಬಟ್ಟೆಯನ್ನು ಹೊಲಿಯಲು ಯಾರಿಗೆ ಕೊಟ್ಟರು? ಬಟ್ಟೆಯನ್ನು ಹೊಲಿಯಲು ದರ್ಜಿ ಪೀಟರ್ನಿಗೆ ಕೊಟ್ಟರು. ಬಟ್ಟೆಯನ್ನು ಹೊಲಿಯಲು ದರ್ಜಿ ಪೀಟರ್ನಿಗೆ ಕೊಟ್ಟರು. ಬಟ್ಟೆ ಹೊಲಿಯುವ ಯಂತ್ರವನ್ನು ಯಾರು ಕಂಡುಹಿಡಿದರು? ಬಟ್ಟೆ ಹೊಲಿಯುವ ಯಂತ್ರವನ್ನು ಯಾರು ಕಂಡುಹಿಡಿದರು? ಉತ್ತರ: ಎಲಿಸ್ ಓವನು ಕಂಡುಹಿಡಿದನು. ಎಲಿಸ್ ಓವನು ಕಂಡುಹಿಡಿದನು. ನಾಲ್ಕನೆಯ ಪ್ರಶ್ನೆ: ಎಲಿಸ್ ಓ ಮಲಗಿದಾಗ ಏನು ಕಂಡನು? ಎಲಿಸ್ ಓ ಮಲಗಿದಾಗ ಕನಸೊಂದನ್ನು ಕಂಡನು. ಕನಸೊಂದನ್ನು ಕಂಡನು. ಓಕೆ, ಪೇಜ್ ನಂಬರ್ 27 ಖಾಲಿ ಬಿಟ್ಟಿರುವ ಜಾಗಗಳಲ್ಲಿ ಸರಿಯಾದ
ಪದ ತುಂಬಿ. ಖಾಲಿ ಬಿಟ್ಟಿರುವ ಜಾಗಗಳಲ್ಲಿ ಸರಿಯಾದ ಪದ ತುಂಬಿ. ಮೊದಲನೇ ಪ್ರಶ್ನೆ, ಸೂಜಿಯ ತುದಿಗೆ ಡ್ಯಾಶ್ ಸೇರಿಸುವುದು ಹೇಗೆ ಎಂಬುದು ತಿಳಿಯಲಿಲ್ಲ. ಸೂಜಿಯ ತುದಿಗೆ ಡ್ಯಾಶ್ ಸೇರಿಸುವುದು ಹೇಗೆ ಎಂಬುದು ತಿಳಿಯಲಿಲ್ಲ. ದಾರ, ಆನ್ಸರ್ ಇಸ್ ದಾರ. ಎರಡನೇ ಪ್ರಶ್ನೆ, ಆ ರಂಧ್ರಕ್ಕೆ ಡ್ಯಾಶ್ ದಾರವನ್ನು ಪೋಣಿಸಲಾಗಿತ್ತು. ಆ ರಂಧ್ರಕ್ಕೆ ಡ್ಯಾಶ್ ದಾರವನ್ನು ಪೋಣಿಸಲಾಗಿತ್ತು. ತೊಗಟೆಯ ದಾರವನ್ನು ಪೋಣಿಸಲಾಗಿತ್ತು. ಡ್ಯಾಶ್ ತೊಗಟೆಯ ದಾರವನ್ನು ಪೋಣಿಸಲಾಗಿತ್ತು. ಮೂರನೇ ಪ್ರಶ್ನೆ, ಎಲಿಸ್ ಓವನ ಶ್ರಮ ಮತ್ತು ಬುದ್ಧಿಯ ಫಲವೇ ಯಂತ್ರದ ಸೂಜಿ. ಎಲಿಸ್ ಓವನ ಶ್ರಮ ಮತ್ತು ಬುದ್ಧಿಯ ಫಲವೇ ಯಂತ್ರದ ಸೂಜಿ. ಓಕೆ ಚಿಲ್ಡ್ರನ್, ಸೊ ಇದು ನಾಲ್ಕನೆಯ ಲೆಸನ್, ಸೂಜಿಯ ಕತೆ. ಸೊ ಇಲ್ಲಿಗೆ ನಾನು ನಿಮಗೆ ಎಕ್ಸಾಮ್ಗೆ ಕೊಟ್ಟಂಥ ಪಾಠಗಳ ರಿವಿಷನ್ ಇಲ್ಲಿಗೆ ಮುಗೀತದೆ. ಸೊ ಈಗ ನೀವೇನು ಮಾಡಬೇಕು, ಊರಿಗೊಬ್ಬ ರಾಜನಂತೆ ಗೆಳೆತನ ಮತ್ತು ಸೂಜಿಯ ಕಥೆಯನ್ನು ನೀಟಾಗಿ ನಿಮ್ಮ ಬುಕ್ಕಲ್ಲಿ ಬರೆದು ನೀವು ನಿಮ್ಮ ಎಕ್ಸಾಮ್ ಬರೆಯೋರಿಗೆ ಕಲಿತಾ ಇರಬೇಕು. ಸೊ ಆದಷ್ಟು ನೀವು ಬರೆದು ಕಲಿತ್ರೆ ಒಳ್ಳೆಯದು, ಯಾಕಂದರೆ ನೀವು ಎಕ್ಸಾಮನ್ನು ಬರಿಬೇಕು. ಈ ಸರಿ ಟಿಕ್ಕಿಂಗ್ ಇಲ್ಲ, ಆಬ್ಜೆಕ್ಟಿವ್ ಟೈಪ್ಸ್ ಇಲ್ಲ, ಹೀಗಾಗಿ ನೀವೇನು ಮಾಡಬೇಕು, ಆದಷ್ಟು ಬರೆದು ನೀವು ಕಲಿಬೇಕಾಗ್ತದೆ. ಸೊ ನಾನು ಮೊದಲೇ ಹೇಳಿದಾಗೆ ಕರೆಕ್ಟಾಗಿ ಪ್ರಶ್ನೆಯನ್ನು ಓದ್ಕೊಳ್ಳಿ, ಪ್ರಶ್ನೆಗಳಲ್ಲೇ ಅರ್ಧ ಉತ್ತರ ನಿಮಗೆ ಸಿಗ್ತದೆ. ಸೊ ಆದಷ್ಟು ಬೇಗ ನೀವು ಪ್ರಶ್ನೆಯನ್ನು ಓದಿ ಉತ್ತರ ಬರೀಬೇಕಾದ್ರೆ ಸ್ವಲ್ಪ ಗಮನವಿಟ್ಟು ಉತ್ತರವನ್ನು ಬರೀರಿ. ಸೊ ಯೋಚನೆ ಮಾಡಿ ಪೇಪರನ್ನು ಬರಿಬೇಕು. ಓಕೆ, ತುಂಬ ಅವಸರ ಮಾಡಿ ಬರಿಬೇಡಿ, ನಿಧಾನವಾಗಿ ಯೋಚನೆ ಮಾಡಿ ಪೇಪರನ್ನು ಬರೀರಿ. ಆದಷ್ಟು ಬರೆದು ಪ್ರಾಕ್ಟೀಸ್ ಮಾಡಿ ಆಯಿತಾ, ಓದ್ತಾ ಹೋಗಬೇಡಿ, ಆದಷ್ಟು ಬರೆದು 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 ಕಲಿಬೇಕು. ಓಕೆ ಓಕೆ ಚಿಲ್ಡ್ರನ್, ಥ್ಯಾಂಕ್ ಯು.